ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಗ್ರಾಮದ ಬೋಳಂಗಡಿಯ 50 ಮನೆಗಳಿರುವ ಏರಿಯಾಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಜನ ಸಂಕಷ್ಟ ಎದುರಿಸುವಂತಾಗಿದೆ. ಸುಮಾರು ವರ್ಷಗಳಿಂದ ಇಲ್ಲಿನ ಜನ ಪುರಸಭೆಗೆ ಮನವಿ ಸಲ್ಲಿಸಿದ್ರು, ಇಲ್ಲಿ ತನಕ ರಸ್ತೆ ವ್ಯವಸ್ಥೆ ಕಲ್ಪಿಸಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮಡ್ ರೋಡ್ ಇದ್ದು ಕೇವಲ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಹೋಗೋದಕ್ಕೆ ಸಾಧ್ಯವಾಗೋದು. ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಆದರೆ ತಕ್ಷಣಕ್ಕೆ ಯಾವುದೇ ವಾಹನಗಳು ಬರುವ ಹಾಗಿಲ್ಲ. ಹಾಗೇನಾದರೂ ಸೀರಿಯಸ್ ಆಯ್ತು ಅಂದ್ರೆ ಆ ವ್ಯಕ್ತಿಯನ್ನ ಮುಖ್ಯ ರಸ್ತೆಯವರೆಗೆ ಎತ್ತಿಕೊಂಡೆ ಹೋಗಬೇಕು. ಇದೇ ಏರಿಯಾದಲ್ಲಿ ಅಂಗನವಾಡಿ ಇದೆ, ದೈವಸ್ಥಾನವೂ ಇದೆ. ಮಳೆಗಾಲದಲ್ಲಿ ಇಲ್ಲಿ ಜನರಿಗಾಗೋ ಕಷ್ಟ ಅಷ್ಟಿಷ್ಟಲ್ಲ, ರಸ್ತೆಗೆ ವ್ಯವಸ್ಥೆ ಸೇರಿದಂತೆ ಅನೇಕ ಸಮಸ್ಯೆಗಳು ಈ ಊರಿನಲ್ಲಿದ್ದು, ಒಂದು ಬಾರಿ ಗ್ರಾಮ ವಾಸ್ತವ್ಯ ಮಾಡಲು ಬೋಳಂಗಡಿಗೆ ಬರಬೇಕಾಗಿ ತಹಶೀಲ್ದಾರ್ಗೂ ಮನವಿ ಮಾಡಿದ್ದಾರೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಆಕ್ರೋಶಗೊಂಡ ಊರವರು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮೆಲ್ಕರ್ ಕೈತಲ್ ಇತ್ತಿನ ಚಿತ್ತಿನ ಈ ಊರುಟು ಅವಂಜೆ ಅಯ್ಯವ ಇಲ್ಲುಂಡು ಆಂಡ ರೋಡ್ದ ವ್ಯವಸ್ಥೆ ಇಜ್ಜಿ ಹುಷಾರಿಜ್ಜಂದಿನಕ್ಲೇನು ತುಂಬೊಂದು ಪೋಪುನಂಚಿತ್ತಿನ ಪರಿಸ್ಥಿತಿ. ಇಂದುವೇ ಜಾಗದ ಉಲ ಇವಂಜೆ ಅಂಗನವಾಡಿ ಉಂಡು, ಅಂಗನವಾಡಿಗೆ ಜೋಕುಲು ಮರೆಯಲೊಟ್ಟು ಚಂಡ್ಯ ಒಂದು ಪೋಪುನ ಪರಿಸ್ಥಿತಿ ಉಂಡು. ಅವೇ ರೀತಿ ವಿಕ್ಕಿ ಪೊಡಪನಂಚಿತ್ತಿನ ಫುಡ್ ಅಯ್ಯಲ ಮರೆಯಲೊಟ್ಟು ತುಂಬೊಂದು ಪೋನಾಗ ಚಂಡ್ಯ ಒಂದೇ ಪೋಪುಂಡು. ಸರ್ಕಾರ ಈ ಬಗ್ಗೆ ಒವೇ ರೀತಿಯ ವ್ಯವಸ್ಥೆ ಸರ್ಕಾರಕ್ಕೂ ಮಸ್ತ ಸರ್ತಿ ನೆನ್ನ ಬಗ್ಗೆ ಮನವಿ ಕೊರ್ತ ಆಂಡಲ್ಲ ಅಕಲ್ದಾಲ ವ್ಯವಸ್ಥೆ ಮಂತ ಇಜಿರಿ ಶಾಸಕರಿಗೆ ತಹಶೀಲ್ದಾರರಿಗೆ ಇಂಚಿಪ ಗ್ರಾಮ ವಾಸ್ತವ್ಯಕ್ಕೆ ಬರ್ರ ಪಂಡದಿತ್ತ ಆರ್ಲ ಬೈಜೇರು. ದೈವಸ್ಥಾನ ಉಂಡು, ದೈವಸ್ಥಾನದ ಜಾತ್ರೆಗೆ ಸಮೇತ ಪ್ರತಿಯೊಂಜಿ ಸಾಮಾನ್ಲ ತುಂಬೊಂದು ಪೋಪುನ ವ್ಯವಸ್ಥೆ ಒವೇ ರೋಡ್ದ ವ್ಯವಸ್ಥೆ ಇಜ್ಜಂದ ಕಾರಣ ಜನಕ್ಕಳಿಗೆ ಮಸ್ತ್ ತೊಂದರೆ ಆತಂದು ಹುಷಾರಿಜ್ಜಂದನಕ್ಲೇನು ತುಂಬೊಂದು ಪೋಪುನ ಅಂಚಿತ್ತಿನ ಪರಿಸ್ಥಿತಿ. ಜನಪ್ರತಿನಿಧಿಗಳು ಈ ಬಗ್ಗೆ ನಿನ್ನ ಬಗ್ಗೆ ಒಂಜಿ ಕಾಳಜಿದೆ ತೊಂದು ಈ ಊರಿಗೆ ಅತಿ ಬೇಗ ಒಂಜಿ ರೋಡ್ದ ವ್ಯವಸ್ಥೆ ಮಲ್ತುಕೊರು. ಮಾರ್ಗ ಇಜ್ಜಂದಿನ ಅಯ್ಯೋ ಇಲ್ಲುಂಟು, ಪ್ರತಿ ಇಲ್ಲದ ಎದುರಿಗೆ ರೋಡ್ದ ವ್ಯವಸ್ಥೆ ನಾನು ಮೂಲ ಒಂಜಿ ಮೇನ್ ರೋಡ್ಗೆ ಕನೆಕ್ಷನ್ ಇಜ್ಜಾತಿ ಎಂಟ್ರೆನ್ಸ್ ಒಂಜಿ ಓಪನ್ ಇಜ್ಜಿ ಎಂಗ್ಲಿಗೆ ಒಂದು ನೀರ್ದಲ್ಲ ಒಂದು ಮಾರ್ಗದಲ್ಲ ಎಂಗ್ಲ ಒಂದು ರೋಡ್ದು ಚರಂಡಿ ಇದ್ದ ಪೂರ ಎಂಗ್ಲ ಇಲ್ಲ ಕಾಯ್ತಾರೆ ಮಲ್ತು ಬಿಡ್ತೇರು ಒಂದು ಯಾವ ಇಡೀ ಚರಂಡಿ ಇದ್ದ ಇಟ್ಟ ಮೂರಿಡು ಎಂಗ್ಲಿಗೆ ಕುಲ್ಯರ ಬುಜ್ಜಿ ಆಮೇಲೆ ಏರ್ಡ ಮತ್ತು ಕಿವಿ ಹುರುಪುನಕ್ಕಲು ಇಜ್ಜಿ ಏರಡ ಬಂದ ಎಂಗ್ಲಿಗೆ ಧೈರ್ಯನೇ ತಾತದ್ನು ಸ್ವಾಮಿ ಇಟ್ಟೆ ಧೈರ್ಯನೇ ತಾತದ್ ಈಗ ಬತ್ತು ಮಲ್ತು ಬರೆಯದೆ ಅವಂದು ಆತೆ ಅವು ರೋಡ್ ಮನ್ಪ ಮನ್ಪ ಒಂದು ಎಲೆಕ್ಷನ್ ದಪ್ಪಗ ಬರ್ಪೇರು ರೋಡ್ ಮಂತದ್ದು ಕೊರ್ಪ ಅಂದೆ ಎಲೆಕ್ಷನ್ ಗೆಂದು ಧಾನ್ಯದ ಕಾಕ್ಲಿಗೆ ಎಂಕ್ಲನ್ನ ಗುರ್ತಾನೆ ಇಜ್ಜಿ ಏರಿಂದ ಗೊತ್ತೇ ಇಜ್ಜಿ ಅಕ್ಲಿಗೆ ಏತು ಸಲ ಪೋಪುನಿ ಅಕ್ಲನ ಬಾಕಿಲ್ಗೆ ರೋಡ್ ಮಂತ್ ಕೊರ್ಲೆ ರೋಡ್ ಮಂತೊರ್ಲೆ ಇತ್ತನಾಯ ಪೂರ ಬತ್ತೆ ರೋಡ್ ಮನ್ಪ ಅಂದ ಆಗ ತೀರುಜಿ ರೋಡ್ ಮನ್ಪೇರೆ ಬುಡ್ಪುಜೇರು ಮುಕುಲು ಬುಡ್ಪುಜೇರು ಏರ್ಲ ಮುಕುಲು ಕೊರ್ಪುಜೇರು ಎಂಕ್ಲ ದಾದ ಅನ್ಪುನಿ ಎಂಕ್ಲು ಹುಷಾರು ಇಜ್ಜಿಂದ ಅಂದಲ್ಲ ಇತ್ತನಕ್ಲೇನ್ ಪೂರ ತುಂಬೊಂದು ಬೋಡು ಎಂಕ್ಲು ಎಂಕ್ಲಿಗೆ ದಾಲ ಇಜ್ಜಿ ಬಕ ದಾದ ಅನ್ಪುನಿ ಈ ಸಲ ಎಂಕ್ಲು ಓಟೆ ಕೊರ್ಪು ಜೇರಗಿಲ್ಲ ಬರಿಯರ ಬುಡ್ಪುಜ ಎಂಕ್ಲಿ ಓಟುಗೆ ಬರಿಯರ ಏರ್ಲ ಬರ್ರ ಅಲ್ಲಿ ನೋಡಿ ಮಿಲ್ಕಾರಲ್ಲಿ ಒಳಗಡೆ ಬರುವಂತ ರಸ್ತೆಯಲ್ಲಿ ಈ ಮೈನ್ ರೋಡ್ ಒಳಗಡೆ ಒಂದು 50 ಮನೆ ಉಂಟು. ಇದಕ್ಕೆ ಬೇಕಾಗಿರುವುದು 1 ಮೀಟರ್, 1 ಮೀಟರ್ ಅಲ್ಲಿ ಒಂದು 4 ಫೀಟ್ ಕೊಟ್ಟರೆ ಅವರ 50 ಮನೆಗೆ ಒಂದು ಉಪಕಾರ ಆಗ್ತದೆ ರೋಡ್ ಹೋಗ್ಲಿಕ್ಕೆ. ಇಲ್ಲಿ ಏನಾದರೂ ಒಂದು ಯಾರಿಗಾದರೂ ಒಂದು ಹುಷಾರಿಲ್ಲ ಅಂದಾದರೆ ಇಲ್ಲಾದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು ಏನಾದರೂ ಸಾಮಾನು ತೆಕ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಇವರಿಗೆ. ಆದ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಎಲ್ಲ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತು ಶಾಸಕ ಮುಂದಿನ ಶಾಸಕರಿಗೆ ಕೊಟ್ಟಿದ್ದಾರೆ. ಈಗ ನಮ್ಮ ರಾಜಸನ್ನ ಈಗ ಇರುವ ಶಾಸಕರಿಗೆ ಗಮನಕ್ಕೆ ಬಂದಿದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಆದರೆ ಬಂದಿದ್ದಲ್ಲಿ ತಕ್ಷಣ ಇಲ್ಲಿ ಭೇಟಿ ನೀಡಿ ಈ 50 ಮನೆಗೆ ಏನು ಬೇಕು ರೋಡಿನ ವ್ಯವಸ್ಥೆ ಮಾಡಿ ನಮ್ಮ ಶಾಸಕರು ಕೊಡಬೇಕು ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತೀನಿ. ಯಾಕೆ ಅಂದರೆ ನೋಡಿ, ಇದರೊಳಗೆ ದೇವಸ್ಥಾನ ಉಂಟು, ಅಂಗಳವಾಡಿ ಉಂಟು, ಮತ್ತು ಅವರಿಗೆ ಹೋಗ್ಲಿಕ್ಕೆ ಏನಾದರೂ ಒಂದು ಆಕಸ್ಮಿಕ ಏನಾದರೂ ಒಂದು ಆಂಬುಲೆನ್ಸ್ ಹೋಗಬೇಕು ಅಂದರೆ ಇದರೊಳಗೆ ಹೋಗ್ಲಿಕ್ಕೆ ರೋಡ್ ಇಲ್ಲ. ನೋಡಿ, ಒಂದೇ ಮೀಟ್ರ್ ಇರೋದು, ಆ ನಂತರ ಅಲ್ಲಿ ರೋಡ್ ಉಂಟು ಒಳಗಡೆ. ಇದೊಂದು 4 ಫೀಟ್ ಕೊಟ್ಟರೆ ಅವರಿಗೆ ಎಲ್ಲ ಮನೆಗೆ 50 ಮನೆಗೂ ಒಂದು ವ್ಯವಸ್ಥೆ ಆಗ್ತದಲ್ಲ ನಿಮಗೆಲ್ಲ. ಆದ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮುನಿಸಿಪಾಲ್ಟಿಯವರು, ಮತ್ತು ಇಲ್ಲಿ ಯಾರು ಶಾಸಕರಿದ್ದಾರೆ, ಇದನ್ನು ಇಲ್ಲಿ ಕಾನ್ಸಲೇಟರ್ ಯಾರಿದ್ದಾರೆ, ತಕ್ಷಣ ಇಲ್ಲಿ ಭೇಟಿ ನೀಡಿ ಅವರಿಗೆ ಒಂದು ರಸ್ತೆಯ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.